ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಹಾಲಿ ಸಂಸದ ಚಂದ್ರೇಗೌಡರು ಕೂಡ ಈಗಲೂ ಟಿಕೆಟ್ ನನಗೆ ಸಿಗುತ್ತೆ, ಇವರು ಏನೇ ಮಾತಾಡ್ಕೊಂಡು ತಿರುಗುತ್ತಾ ಇರ್ಬೋದು, ನನ್ನ ಕ್ಷೇತ್ರ ಬೇವರ್ಸಿ ಅಲ್ಲ, ಸೊ ನಾನು ಇದೀನಿ, ಇನ್ನೂ ಕೂಡ ಇದ್ದೀನಿ, ಆದರೂ ಕೂಡ ಇವರು ಮಾತಾಡ್ತಾ ಇದ್ದಾರೆ, ಪಕ್ಷದ ಶಿಸ್ತಿನ ಉಲ್ಲಂಘನೆ, ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು. ಸೊ ಚಂದ್ರೇಗೌಡರು ಈಗಲೂ ಕೂಡ ನಂಬಿಕೆ ಇದೆ, ಆ ನಂಬಿಕೆ ಉಳಿಸ್ಕೊಳ್ಳಿಕ್ಕೆ ಚಂದ್ರೇಗೌಡರ ಹತ್ರನೇ ಕೆಲವು ಕಾರಣಗಳಿದ್ದಾವೆ, ಆ ಅಂಶಗಳಿದ್ದಾವೆ, ಅದು ಕೂಡ ನೋಡ್ಕೊಂಡು ಬರೋಣ. ಸೊ ಚಂದ್ರೇಗೌಡರ ಆಸೆ ಜೀವಂತವಾಗಿರಲಿ ಕಾರಣಗಳೇನು ಅದನ್ನು ನೋಡ್ಕೊಂಡು ಬರೋಣ. ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಖಚಿತ ಅನ್ನೋ ನಂಬಿಕೆ ಇದು. ಮೊನ್ನೆ ನಾನು ಕೂಡ ಅವ್ರ ಜೊತೆ ಸಂದರ್ಶನ ಮಾಡೋ ಪದೇ ಪದೇ ಹೇಳಿದ್ರು, ನೋಡಿ ನೀವೇನೇ ಮಾತಾಡಿ ನಮ್ಮ ಪಕ್ಷದ ನಾಯಕರು ಏನೇ ಹೇಳಿ, ಹಾಲಿ ಸಂಸದರಿಗೆ ಟಿಕೆಟ್ ಕೊಡುತ್ತೆ BJP, ಅದನ್ನು ಮೊದಲೇ ಅದು ಹೇಳಿರ್ತಕ್ಕಂಥ. ಹಾಗಾಗಿ ನಾನು ಈಗಲೂ ಕೂಡ ಯಾವುದೇ ಘಟಾನುಘಟಿ ನಾಯಕರು ಏನೇ ಮಾತಾಡ್ಕೊಳ್ಳಿ, ಟಿಕೆಟ್ ನನಗೆ ಅಂತ ಮಾತಾಡ್ಕೊಳ್ಳಿ, ಯಾವ ನಾಯಕರು ಯಾರ ಪರ ಏನೇ ವಕಾಲತ್ತಾಕಲಿ, ಟಿಕೆಟ್ ನನಗೆ, ಸೊ ನನಗೆ ಸಿಕ್ಕೇ ಸಿಗುತ್ತೆ, ಆ ನಂಬಿಕೆಯಲ್ಲಿ ಬಹುತೇಕ ಚಂದ್ರೇಗೌಡರು ಇದ್ದಾರೆ. ಮುಂದಿನ ಪಾಯಿಂಟ್ ನೋಡೋಣ. ಯಡಿಯೂರಪ್ಪ ಈಗಲೂ ಜೊತೆಗಿದ್ದಾರೆ ಅನ್ನೋ ಲೆಕ್ಕಾಚಾರ ಬಹುತೇಕ ಚಂದ್ರೇಗೌಡರಿಗೆ ಈ ಪಕ್ಷಕ್ಕೆ ಕರ್ಕೊಂಡು ಬಂದು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ದು ಮಾಜಿ CM ಯಡಿಯೂರಪ್ಪ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಅವರು ಸ್ಪಷ್ಟವಾಗಿ ಹೇಳಿದರೆ. ಆದರೆ ಯಡಿಯೂರಪ್ಪನವ್ರ ಜೊತೆಗಿದ್ದಾರೆ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ, ಯಾಕಂತಂದ್ರೆ ಅವರಿಂದ ದೂರ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಅದು ಕೂಡ ಅವರಿಗೆ ಒಂದು ರೀತಿ ಕೊರಗು. ಸೊ ಯಾಕೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅವ್ರ ಕಷ್ಟಕಾಲದಲ್ಲೇ ನಾನು ವಕಾಲತ್ತಾಕಿದೆ, ಈಗ ಯಾರೂ ಕೂಡ ನನ್ನ ಜೊತೆ ನಿಮ್ಮ ಟಿಕೆಟ್ ಕೊಡಬೇಕಾ ಬೇಡವಾ, ಈ ಸಲ ಬೇಡ ನಿಲ್ಲಬೇಡಿ, ಇನ್ನೊಬ್ರಿಗೆ ಕೊಡಿ ಅಂತ ಯಾರಾದರೂ ನನ್ನ ಜೊತೆ ಮನವೊಲಿಸುವಂಥ ಪ್ರಯತ್ನ ಮಾಡೋದು ಅದು ಮಾಡಿಲ್ಲ. ಇನ್ನೊಂದು ಪಾಯಿಂಟ್ ನೋಡ್ಕೊಂಬೋದು, ಘಟಾನುಘಟಿ ಗೌಡ್ರ ಗದ್ದಲದಲ್ಲಿ ಟಿಕೆಟ್ ದಕ್ಕುವ ಭರವಸೆ. ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ. ಬಹುತೇಕ ನಾಲ್ಕು ಜನ ಗೌಡ್ರು ಏನು ಗಲಾಟೆ ಮಾಡ್ತಾ ಇದ್ದಾರೆ, ಗಲಾಟೆ ಗದ್ದಲದಲ್ಲಿ ಹೈಕಮಾಂಡ್ ಇದ್ಯಾಕಪ್ಪ ಇಂಥದ್ದೊಂದು ಸಮಸ್ಯೆ, ಧರ್ಮ ಸಂಕಟ ಒಂದು ಕ್ಷೇತ್ರದ್ದು, ಬಹುತೇಕ ಈ ನಾಲ್ಕು ಜನ ಗೌಡ್ರ ಗದ್ದಲದಲ್ಲಿ